ನನ್ ಕೈಯಲ್ಲಿ ಇವಾಗ ಕೆಲಸ ಮಾಡಕ್ ಆಗ್ತಿಲ್ಲ. ನೋಡೋ, ಏನೇ ಕೆಲಸ ಬಾಕಿ ಉಳಿದಿದ್ರು ನಾಳೆ ಮಾಡ್ತೀನಿ, ಇವಾಗ ಆಗಲ್ಲ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊ ಬಂದ್ಬಿಡ್ತೀನಿ. ಓಕೆನಾ, ಬಾಯ್. ನನ್ ಬಂಗಾರ. ಮನೆಗೆ ಹೋಗೋ ಟೈಮಲ್ಲಿ ನನ್ ಮಗ ಏನ್ ಮಾಡ್ತಿದ್ದಾನೆ? ನನ್ನ ಮಗನೇ ಯಾರಾದ್ರೂ ನೋಡಿದವರು, ಅಯ್ಯೋ ನಮ್ ನಂಜಪ್ಪ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನಪ್ಪ ಅನ್ಕೊಬೇಕು. ಲೇ, ನನ್ನ ಮಗನೇ ಏನು ಅಯ್ಯೋ, ಏನು ಕಿವಿಲಿ ಇರೋದನ್ನ ತೆಗಿಯೋ? ಏನ್ ಹೇಳು? ಅಯ್ಯೋ ನನ್ ಮಗನೇ ಆಫೀಸ್ ಕೆಲಸ ಮಾಡೋ ಅಂತ ಅಂದ್ರೆ ಇದ್ ಯಾವ್ದೋ ಡಬ್ಬ ಪ್ರೋಗ್ರಾಮ್ ನೋಡ್ಕೊಂಡ್ ಕುಂತಿದ್ಯಾ? ನಿನ್ನಂತ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಗಳಿಂದಾನೆ ಕಡು ನಮ್ಮಂತ ರೆಸ್ಪಾನ್ಸಿಬಲ್ ಪರ್ಸನ್ ಗಳಿಗೆ ಬೆಲೆ ಇಲ್ದಂಗ ಆಗಿರೋದು. ನನ್ ಮಗನೇ ಮುಚ್ಕಂಡ್ ಕೆಲಸ ನೋಡೋ. ಅಯ್ಯೋ ಟೈಮ್ ಆಗ್ಬಿಟ್ಟಿದೆ ಲೋ ಮಗ, ಲೇಟ್ ನೈಟ್ ನನ್ ಕೈಲಿ ಕೆಲಸ ಮಾಡಕ್ ಆಗಲ್ಲ ಕಣ. ನನ್ ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ, ನೀನ್ ಸುಮ್ನಿದ್ ಬಿಡು ಪ್ಲೀಸ್. ಆಯ್ತು ಕಣ, ಜಟ್ಕಾ ಗಾಡಿ ತರಿಸ್ತೀನಿ, ಹತ್ಕೊಂಡ್ ಸೇಫ್ ಆಗಿ ಮನೆಗೆ ಹೋಗಿ ರಗ್ಗುಬ್ರ ಹಾಕೊಂಡು ಮಲ್ಕೊಂಡ್ಬಿಡು. ಆಯ್ತು ಕಣ, ಮುಚ್ಕಂಡ್ ಕೆಲಸ ಮಾಡ. ಸುಮ್ನೆ ಹೋಗ. ಇವಳೇನ್ ಮಾಡ್ತಾವಳೆ? ಕೆಲಸ ಮಾಡು. ಮಿಸ್ಟರ್ ಬಿಂದು ಸಾಗರ್, ಆ ಒಳ್ಳೆ ಮರ್ಯಾದೆ ಅನ್ಕೊಳ್ಳಾಗ್ತೀನಿ. ನಿಜವನ್ನುಡಿಯಲ್ಲಿ ನನ್ನಾಡಿನಲ್ಲಿ ಪ್ರೀತಿಯ ರಂಗು ಚೆಲ್ಲಿದೆ, ಓ ಕೆನ್ನೆಯ ರಂಗು. ಏನಪ್ಪ ಇದು, ಈಗ ತಾನೆ ಫ್ರೆಶ್ ಆಗಿ ಹಾಲು ಕರೆದು ಅದರಿಂದ ಮಾಡಿರೋ ದೂದ್ ಪೇಡ ಇದ್ದಂಗ ಅವಳೆ. ಇವಳು ಲಿಂಗಾರ ಮಾಡಿ ಪಟಾಯಿಸ್ಕೊಂಡು ಇವಳ ತರನೇ ಇರೋ ಮುದ್ದಾದ ಮಗುಗೆ ನಾನೇ ಅಪ್ಪ ಆಗ್ಬಿಡ್ಬೇಕು. ಅಯ್ಯೋ, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನು. ಮೊದ್ಲು ಜೊಲ್ಲರ್ಸ್ಕೊಳ್ರಿ. ಅದು ಜೊಲ್ಲಲ್ಲ, ನೀರು. ಈಗೇನ್ ನಿಮ್ ಪ್ರಾಬ್ಲಮು? ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಇಲ್ಲಪ್ಪ. ಆಕ್ಚುಲಿ ಇವತ್ ಸ್ವಲ್ಪ ಕೆಲ್ಸ ಬೇಗ ಮುಗಿಸ್ದೆ. ಅದಕ್ಕೆ ಹೇಗಿದ್ರು ನೀವು ಮನೆಗೆ ಹೋಗ್ತಿದ್ದೀರಲ್ಲ, ಹಂಗೆ ಹೋಗ್ತಾ ದಾರಿಲಿ ಪಾನಿಪುರಿ ತಿನ್ನೋಣ. ಪಾನಿಪುರಿ ಅನ್ಕೊಂಡೆ ಅಷ್ಟೇ, ಬೇರೇನು ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಛೀ, ಕರ್ಮ. ಯಾವ ಕಳಾಕುದ್ರು ತಿನ್ನಲ್ಲ ಅಂತಳಲ್ಲಪ್ಪ. ಬೆಳ್ಳುಳ್ಳಿ ಅಂದ್ರೆಲ್ಲ ಸರಿ ಇರಲ್ಲ ನೋಡು. ಆಯ್ತು ಬಾ ಈರುಳ್ಳಿ. ಏನು ಏನು, ನಾನು ಸುಮಾರು ದಿವಸದಿಂದ ನೋಡ್ತಾನೆ ಇದ್ದೀನಿ, ಒಳ್ಳೆ ನನ್ನ ಹಂಗೆ ನುಂಗಾಕೋ ತರ ನೋಡ್ತೀಯಲ್ಲ, ಏನ್ ನಿನ್ ಪ್ರಾಬ್ಲಮ್? ನೋಡಮ್ಮ, ನೀನ್ ಎಷ್ಟೇ ಇಂಡೈರೆಕ್ಟ್ ಆಗಿ ಟ್ರೈ ಮಾಡಿದ್ರು ನಾನ್ ನಿನ್ ಬುಟ್ಟಿಗೆ ಬೀಳಲ್ಲ, ಯಾಕೆಂದ್ರೆ ಐ ಆಮ್ ಆಲ್ರೆಡಿ ಎಂಗೇಜ್. ಹೋಗಲ್ಲೋ ಹೋಗಲ್ಲೋ ಮರ್ಯಾದ. ಹೋಗಲ್ಲೇ ಕುಳ್ಳಿ ಬೆಳ್ಳುಳ್ಳಿ ನಿನ್ನ. ಹೋಗ್ ಕನ್ನಡಿ ಮುಖ ನೋಡ್ಕೊ ಹೋಗು. ನೀವೇನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ಅವಳೊಂಥರ ನನ್ಗೆ ತಂಗಿ ಇದ್ದಂಗೆ. ಏನ್ ಕಡಿಮೆ ಇಲ್ಲ ಸರ್. ಯಾ ಶ್ರೀರಾಮ್ ಕನ್ಸ್ಟ್ರಕ್ಷನ್ಸ್ ಅವ್ರ ಫೈಲ್. ಅಯ್ಯಾ ಹೆಂಗನ ಮಾಡಿ ಪಟಾಯಿಸ್ಕೊಂಬಿಡೋಣ. ಮೇಡಮ್, ಐಸು ಮೇಡಮ್, ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ? ಅಲ್ಲ, ನಿಮ್ ಸ್ಕಿನ್ ಕಲರ್ ತುಂಬಾ ಡೆವಲಪ್ ಆಗ್ತಾ ಇದೆ, ಅದಕ್ಕೆ ನಾನು ಹಾಕೋಣ ಅಂತ ಕೇಳಿದೆ ಅಷ್ಟೇ. ಡಿಸ್ಗಸ್ಟಿಂಗ್. ಇದ್ಯಾಕೆ ನೀವು ರೆಡಿ ಆಗಿಲ್ಲ? ವಿಜಿಗ್ ನಾನು ರೆಡಿ ಮಾಡಕ್ ಕೊಟ್ಟಿದ್ನಲ್ಲ ಸರ್. ಅವನು ಕ್ಯಾಬಿನ್ ಬಂದು ತುಂಬಾ ಇರಿಟೇಟ್ ಮಾಡ್ತಾನೆ ಸರ್, ಕೆಲಸ ಮಾಡೋಕೆ ಬಿಡಲ್ಲ. ಐಸು ಮೇಡಮ್, ನೀವು ತಲೆಗೆ ಜಾಸ್ಮಿನ್ ಏರ ಎಲ್ಲ ಹಾಕ್ತೀರಾ? ಹಂಗೆ ಮಲ್ಲಿಗೆ ಪರಿಮಳ
ಹಲೋ ಐಶ್ವರ್ಯ, ವಿಜಯ್ ಇದಾನ ಅಲ್ಲಿ? ಇಲ್ಲೇ ಇದ್ದಾನೆ ಸರ್. ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ನನ್ನ ಬಂಗಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಸರ್ ಕರೀತಾ ಇದ್ದಾರೆ, ಹೋಗಿ. ಹಲೋ, ಹೇಳ್ತಾಳೆ. ನಿಮ್ಮನ್ನೇ? ಯಾವ ಸರ್? ಸಿಇಒ ಸರ್ ಕರೀತಾ ಇದ್ದಾರೆ, ಹೋಗಿ. ಸಿಇಒ ಸರ್? ಅವ್ರ ಆಗ್ಲೇ ಮನೆಗೆ ಹೋದ್ರು, ಅವ್ರ ಅವಾಗ್ಲೇ ಮನೆಗೆ ಹೋಗ್ಬೇಕು. ಗೋ ಫಾಸ್ಟ್. ಓಕೆ ಓಕೆ, ಹೋಗ್ತೀನಿ. ಅದೇ ತಿನ್ನಕ್ಕಂತಾನೆ ಆಫೀಸಿಗೆ ಬರ್ತಾರೇನು. ಹೋದ್ನಾ? ಕರ್ಮ ಕರ್ಮ. ಅಲ್ಲ, ಈ ತಲೆ ಮಾಂಸ ಸಿಇಒ ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಹೋಗಿಲ್ಲ? ಅದರಲ್ಲೂ ನನ್ನ ಬೇಗ ಬೇಗ ಬರ ಕೇಳಿದ್ದಾನೆ. ಅಯ್ಯೋ, ಏನ್ ಗ್ರಾಚಾರ ಕಾದಿದ್ಯಾ ಏನೋ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಿನಗೆ 100 ತಂಗನಕಾಯಿ ಹೊಡಿತೀನಿ ಸಿಇಒ ಏನಾದ್ರೂ ಎತ್ತಂಗಡಿ ಆದ್ರೆ. ಹಾಯ್ ಬೆಳ್ಳುಳೆ, ನಿಂತ್ಕೋ ನಿಮಿಷ. ಏನು ಏನು ಏನು? ಆಗ್ಲೇ ಹೋಗಿ ಸಿಇಒ ಹತ್ರ ಫಿಟ್ಟಿಂಗ್ ಇಟ್ಬಿಟ. ಇರ್ಲಿ ಇರ್ಲಿ, ಅಲ್ಲೋಗಿ ಏನು ಅಂತ ವಿಚಾರಿಸ್ಕೊಂಡು ಇನ್ನು ನಾಮೇಲೆ ವಿಚಾರಿಸ್ಕೊಂತೀನಿ. ನೀನೇ ನನ್ನ ವಿಚಾರಿಸ್ಕೊಳ್ಳೋದು? ನೀನ್ ಹೋಗೊಳಗಡೆ ಆಚರಣೆ ಇದೆ. ಆಯ್ತೋ ಗೆಲೆ. ಹೇಯ್, ನೀನ್ ಹೋಗಲ್ಲೋ. ಏನಂದೆ? ಹೋಗಲ್ಲೋ ಅಂದೆ. ಹೋಗಲ್ಲೋ ಅಂದ? ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ನನ್ನ ಕಣ್ ಮುಂದೆ ಕಾಣಿಸ್ಕೊಂಬಡ. ಹೋಯ್ತಾ ಇರು. ಏನ್ ಮಾಡ್ತೀಯ ಕಾಣಿಸ್ಕೊಂಡ್ರೆ? ಏನು ಮಾಡಲ್ಲ. ಗೊತ್ತಿರೋ ವಿಷಯ ತಾನೇಪ್ಪ, ಸಿಇಒ ಇಷ್ಟೊಂದು ಗರಮಾಗಿದ್ದಾನೆ, ಏನ್ ಗ್ರಾಚಾರ ಕತ್ತಿದ್ಯೋ ಏನೋ. ಸೈಲೆಂಟ್ ಇರಬೇಕು. ಗುಡ್ ಈವ್ನಿಂಗ್ ಸರ್. ಏನೋ ಬರಕ್ ಹೇಳಿದ್ರಂತೆ. ನಿನಗೆ ಕೊಟ್ಟ ಕೆಲಸನ ಇನ್ ಟೈಮಲ್ಲಿ ಮುಗಿಸಕ್ಕಾಗಲ್ವಾ? ಶಿವರಾಮ್ ಕನ್ಸ್ಟ್ರಕ್ಷನ್ ಫೈಲ್ಸ್ ಕೊಟ್ಟು ಎಷ್ಟು ದಿವಸ ಆಯ್ತು, ಯಾಕಿನ್ನೂ ಮುಗಿಸಿಲ್ಲ? ಸರ್, ಅದು ಸ್ವಲ್ಪ ಕೆಲಸ ಪೈಂಟಿಂಗ್ ಇತ್ತು, ಅಲ್ಲ ಪೆಂಡಿಂಗ್ ಇತ್ತು. ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡಿ ನಾಳೆ ನಿಮಗೆ ಸಬ್ಮಿಟ್ ಮಾಡ್ಬಿಡ್ತೀನಿ ಸರ್. ಇವತ್ತೇ ಮುಗಿಸಕ್ಕೆ ಏನು ರೋಗ ನಿನಗೆ? ಸರ್, ಅದು ಆಕ್ಚುಲಿ ಟೈಮ್ ಆಯ್ತಲ್ಲ ಸರ್, ಅದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ವಿಜಯ್, ಈ ತಿಂಗಳು ನಿನ್ನ ವರ್ಕಿಂಗ್ ಡೇಸ್ ಎಷ್ಟು ಗೊತ್ತಾ? ಗೊತ್ತಿಲ್ಲ ಸರ್. 8-4 ಸರ್, ಟೋಟಲ್ ಆಗಿ 12 ರಜಾ ಹಾಕಿದ್ದೀನಿ ಅಷ್ಟೇ ಸರ್. ಈ ಫೈಲ್ ಇವತ್ತು ರೆಡಿ ಆಗದೆ ಹೋದ್ರೆ ಇವತ್ತೊಂದು ಸೇರಿ ನಿನ್ನ ಪೇಮೆಂಟ್ ಕಟ್ ಆಗುತ್ತೆ. ಅಯ್ಯೋ ಪ್ಲೀಸ್ ಸರ್, ನಿಮ್ ಕಾಲ್ ಮುಗಿತೀನಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಸರ್. ಇವತ್ತು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಅದು ಸರಿ, ಏನು ಬಿಟ್ಬಿಡಿ ನಿನ್ನ ಐ ಡಿ ಕಾರ್ಡ್ ಅಲ್ಲಿ. ಅಯ್ಯೋ ಸರ್, ವೋಟರ್ ಐ ಡಿ. ಆಕ್ಚುಲಿ ಮನೇಲೆ ಪರ್ಸಲ್ ಬಿಟ್ಬಂದ್ಬಿಟ್ಟಿದ್ದೀನಿ ಸರ್. ಕಂಪ್ನಿ ಐ ಡಿ ಕಾರ್ಡ್ ಕೇಳಿದ್ದ ಸರ್? ಬರ್ತಾ ಹಾಕೊಂಡು ಬಂದಿದೆ ಸರ್, ಎಲ್ಲೋ ಗಾಡಿಲಿ ಬರ್ತಾ ಅಂಸಲ್ ಬಿತ್ತು ಉದ್ರೋ ಬಿಟ್ಟಿದೆ ಸರ್. ನಾಳೆ ಮೇಂಟೈನ್ ಮಾಡಕ್ಕಾಗಲ್ಲ. ಇನ್ ಫೈಲ್ಸ್ ಹೆಂಗ ಮೇಂಟೈನ್ ಮಾಡ್ತೀಯ ನೀನು? ಈ ಫೈಲ್ಸ್ ಇವತ್ತು ರೆಡಿ ಆಗ್ಬೇಕು, ಔಟ್. ಓಕೆ ಸರ್. ಸರ್ ಆಕ್ಚುಲಿ ನಾಳೆ ಮಾಡ್ತಾರೆ. ನನಗೆ ಇವತ್ತು ಬೇಕು ಅಂತ ಹೇಳಿದೆ, ಔಟ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್, ಮಾಡ್ಕೊಂಡ್ಬಿಡ್ತೀನಿ ಸರ್. ಈ ಫೈಲ್ ಯಾರು ತಗೊಂಡು ಹೋಗ್ತಾರೆ ಸರ್? ನಾಳೆ ಮಾಡ್ತೀನಿ ಸರ್. ಸರ್, ಇದರಲ್ಲಿ ಐಶ್ವರ್ಯ ಅಂತ ಹೆಸರು. ಆ ಫೈಲ್ ನೀನೇ ರೆಡಿ ಮಾಡ್ಬೇಕು, ಔಟ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್, ಥ್ಯಾಂಕ್ ಯು ಸರ್. ವರ್ಕ್ ಎಲ್ಲ ಆಯ್ತಾ ಐಶ್ವರ್ಯನ? ಇನ್ನೂ ಆಗಿಲ್ವಾ? ಇನ್ನೊಂದು 1/2 ಆಗುತ್ತೆ. ಪೆಂಡಿಂಗ್ ವರ್ಕ್ನ ನಾಳೆ ಮಾಡಿದ್ರಾಯ್ತು. ಸಿಸ್ಟಮ್ನ ಶಟ್ ಡೌನ್ ಮಾಡಿ ರೆಡಿ ಆಗಿರೋ ಫೈಲ್ಸ್ನ ನನ್ನ ಚೇಂಬರ್ಗೆ ತರ್ತೀರಾ? ಡಬ್ಬ ನನ್ ಮಗ ಸಿಇಒ, ನಾನ್ ಟೈಮ್ ಕೇಳಿದಕ್ಕೆ ನನ್ ಸ್ಯಾಲ್ರಿ ಮೇಲೆ ಕಣ್ಣಾಗ್ದ, ಈಗ ನೋಡಿದ್ರೆ ನನ್ ಡೌ ಮೇಲೆ ಕಣ್ಣಾಗ್ತಾವ್ನೆ. ಇವನ್ ಕಣ್ಣಿಂಗ್ ಹೋಗ, ಇವನ್ ಕುಲ್ಡಾಗ್ ಹೋಗ, ಆಗ್ಲಾದ್ರೂ ನನ್ ಮನೆಗೆ ಬೇಗ ಹೋಗ್ಬೋದು. ಅಯ್ಯಯ್ಯೋ, ಈ ದಡಿಯ ಸಿಇಒ ಇಂದ ನನ್ ಡೌ ಕೂಡ ನನ್ನ ನಡ್ಗಿಸ್ಕೊಂಡು ಹೋಗಂಗ ಆಗೋಯ್ತಲ್ಲಪ್ಪ. ಇವತ್ ಯಾವ ಮಗಳಲ್ಲೇದ್ನೋ, ನನ್ ಟೈಮೇ ಚೆನ್ನಾಗಿಲ್ಲ. ಅಯ್ಯೋ ನಿಮ್ಮ ಕ್ಯಾರೆಟ್ ಉದ್ದ ಇಲ್ಲ, ನನ್ಗೆ ರೇಗಿಸ್ತಾನೆ. ಇವಳು ಮನೆಗ್ ಹೋಗ್ತಾವಳ? ಅಯ್ಯೋ ಬೇವರ್ಸಿ ತರ ಈ ಆಫೀಸ್ ಅಲ್ಲಿ ನಾನು ಒಬ್ನೇ ಸಾಯ್ಬೇಕು ಅನ್ಸುತ್ತೆ. ಯಾಕೋ ಹೇಳ್ತಾ ಇದ್ಯಾ ಸಿಇಒ ಬೈದ್ರ? ಬೈದ್ರಾ? ಬಾಯ್ ಮುಚ್ಕೊಂಡು ಹೋಗೆ, ಬಾಯ್ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಸಿಇಒ ಬೈದ್ರ, ಸಿಇಒ ಬೈದ್ರ. ನೀನೇನ್ ಪೂರೈಸ್ತಾ ಇದ್ಯಾ? ಹೋಗಲ್ಲ, ಕೊಟ್ಟಿರೋ ಕೆಲಸ ಮುಗಿಸೋಗಲ್ಲ. ಅಯ್ಯೋ ಆಫೀಸ್ ಎಲ್ಲ ಖಾಲಿ, ಈ ತುಕಾಲಿ ಸಿಇಒ ಕೊಟ್ಟಿರೋ ಕೆಲ್ಸಕ್ಕೆ. ಅಯ್ಯೋ ಈ ಕೆಲಸ ಎಷ್ಟೊತ್ತು ಮುಗಿಯುತ್ತೋ ಏನೋ. ಶಟ್ ಡೌನ್, ನನ್ ಕೆಲಸ ಮುಗಿತಪ್ಪ. ಅಯ್ಯೋ ಏನೋ, ಎರಡೆರಡು ಫೈಲು. ಮೀಟಿಂಗ್ ಅಲ್ಲಿ ಪೇಮೆಂಟ್ ಇನ್ಕ್ರಿಮೆಂಟ್ ಆಯ್ತಾ, ಅದಕ್ಕೆ ಡಬ್ಬಲ್ ವರ್ಕ್ ಮಾಡೋ ಪ್ಲಾನು. ಏನ್ ಅದೃಷ್ಟನಪ್ಪ ನಿಂದು. ಅಯ್ಯೋ ನಿನ್ ಅಜ್ಜಿ ಎಗ್ಗುರ್ ಮೂಗ್ ಒದ್ರೆ ಮುಸ್ಲಿಂ ಪಂಡ್ಗ ಆಗ್ಬಿಡ್ಬೇಕು. ಬಾಯ್ ಮುಚ್ಕೊಂಡ್ ಸುಮ್ನೆ ಇರ, ಉರ್ಸ್ಬೇಡ. ಓಕೆ, ಕ್ಯಾರಿಯಾನ್ ಕ್ಯಾರಿಯಾನ್. ಶೀಘ್ರ ಪ್ರಮೋಷನ್ ಸಿದ್ಧಿರಸ್ತು.
ನಾನು ಇನ್ನು ಹೊರಡ್ತೇನೆ. ಹಾ ಗುರು 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 ಪ್ಲೀಸ್ ಗುರು, ಒಂದು ಐದೈದು ನಿಮಿಷ ಗುರು. ಯಾಕೋ ಭಯ ಆಗ್ತಿದೆಯೇನೋ? ಭಯನಾ? ಭಯಗಿ ಏನಿಲ್ಲಪ್ಪ. ಮತ್ತೆ ಅವಾಗಲೇನೋ ದೊಡ್ಡದಾಗ ಅವಾಜ್ ಆಗ್ತಿದ್ದೆ, ಈಗ ತಣ್ಣಗಾಗ್ಬಿಟ್ಟ. ಸರಿಯಪ್ಪ. ನಾನೇ ನಂಜಪ್ಪ ನಂಜಪ್ಪ, ಅದು ಏನ್ ಗೊತ್ತಾ, ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ಎದುರು ಪುಕ್ಲ. ಹೌದಾ? ಮನೇಲಿ ಒಬ್ಬೊಬ್ಬನೇ ಇದ್ದಾಗ ಹಾಸ್ಗೆಲೆ ಉಚ್ಚವಿಕೋಬಿಡ್ತಾ ಇದ್ದೆ. ಚಮ್ಮಮ್ಮ ಅವಾಗವಾಗ ಬೈದು ಬೈದು ಕ್ಲೀನ್ ಮಾಡ್ತಿದ್ರು ಗೊತ್ತಾ. ಲೇಯ್, ಈ ನಿನ್ ಕತೆಗಳನ್ನೆಲ್ಲ ಕೇಳ್ಕೊಂಡಿರಕ್ ಆಗಲ್ಲ, ಈಗಾಗ್ಲೇ ಟೈಮ್ ಆಗಿದೆ, ನಾನು ಹೆಚ್ಚೊತ್ತು ಇಲ್ಲಿರಕ್ ಆಗಲ್ಲ. ಅದು ಅಲ್ದೆ ಮನೇಲಿ ನನ್ನ ಗೃಹ ಸಚಿವರು ಕಾಯ್ತಾ ಇರ್ತಾರೆ, ನಾನು ಇನ್ನು ಹೊರಡ್ತೀನಿ. ಏ ನಂಜಪ್ಪ ನಂಜಪ್ಪ, ನಿನ್ ಕಾಲಕ್ ಬೇಕಾದ್ರೆ ಬಿದ್ದು ಬಿಡ್ತೀನಿ ನೋಡು, ಮನೆಗೆ ಹೋಗೋ ಮಾತು ಮಾತ್ರ ಮಾತಾಡ್ಬೇಡ ಪ್ಲೀಸ್. ನೀನ್ ಕೂತ್ಕೊಳ ಕೂತ್ಕೊಳ. ಅಯ್ಯೋ, ಹತ್ತು ನಿಮಿಷ ಕಣ, ಕೆಲಸ ಮುಗಿಸ್ಬಿಡ್ತೀನಿ, ಜೊತೆಲೇ ಮನೆಗೆ ಹೋಗೋಣ ಪ್ಲೀಸ್. ಲೇ, ನೀನ್ ನನಗಿನ್ನ ಎದುರುಪುಕ್ಲ ಕಣ. ಅಲ್ಲ ಕಣ, ಇದ್ರಲ್ಲೂ ನಿನ್ನ ಒಣ ಬಿಲ್ಡಪ್ಸ್ ಬೇರೆ. ಏನ್ ಮಾಡೋಕ್ಕಾಗುತ್ತೆ, ಏನೋ ಅಲ್ಪ ಸ್ವಲ್ಪ ಮರ್ಯಾದಿನ ಈ ಆಫೀಸಲ್ಲಿ ಉಳಿಸ್ಕೊಳ್ಳೋಣ ಅಂತ ಬಾಡಿಗೆ ಬಿಲ್ಡಪ್ ಕೊಡ್ತಿದ್ದೀನಿ ಅಷ್ಟೇ ಅಪ್ಪ. ಆದ್ರೂ ನನ್ ಮಗ ಸಿಒ ನಿನ್ ಕಾಲಕ್ ಬೀಳಂಗ್ ಮಾಡ್ಬಿಟ್ಟ, ಅದೇ ನನಗ್ ಬೇಜಾರು. ನೋಡ್ದ ನೋಡ್ದ, ಕೊನೆಗೂ ನಿನ್ ನಾಯಿ ಬುದ್ಧಿ ತೋರಿಸ್ತಿದ್ಯಲ್ಲ. ಇಲ್ಲ ಗುರು, ಏನೋ ಬಾಯ್ತಪ್ಪ ಅನ್ಬಿಟ್ಟೆ ಅಷ್ಟೇ. ಸರಿ ಸರಿ, ನಿನ್ ಕೆಲ್ಸ ಮುಗಿಸು. ಈ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಟ್ರಾಫಿಕ್ ಇಂದ ತಪ್ಪಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಬೆಳಕಾಗ್ಬಿಡುತ್ತೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಜಸ್ಟ್ ವೇಟ್ ಅನ್ಸಿ, ಒಂದ್ ಹಾಫ್ ಅನ್ ಅವರಲ್ಲೆಲ್ಲ ಕೆಲ್ಸ ಮುಗಿಸ್ಬಿಡ್ತಿದ್ಯಾ? ಹಾಫ್ ಅನ್ ಅವರ್? ಆಗ್ಲೇ 5 ನಿಮಿಷ ಅಂದೆ, ಆಮೇಲೆ 10 ನಿಮಿಷ ಅಂದೆ, ಈಗ ಅರ್ಧ ಗಂಟೆ ಕಾಯ್ಬೇಕಾ? ನಿನ್ ಮಾತ್ ಕೇಳ್ಕೊಂಡು ನನ್ ಕೈಲಿ ಇರಕ್ ಆಗಲ್ಲ ಕಣೋ, ನಾನು ಹೋಗ್ತೀನಿ. ಹೇ ಗುರು 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 ಪ್ಲೀಸ್ ಗುರು, ಒಂದ್ 10 ನಿಮಿಷ ಗುರು, ಕೆಲ್ಸ ಮುಗಿಸ್ಬಿಡ್ತೀನಿ. ಹೋಗ್ತಾ ದಾರಿ ನಿನ್ಗೆ ಮೆಣಸಿನಕಾಯಿ ಬಜ್ಜಿ ಕೊಡಿಸ್ತೀನಿ ಕಣ. ಗುರು 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 ಗುರು. ಆಗ್ಲೇ ನಂಜಪ್ಪ ಗುಂಜಪ್ಪ ದೊಡ್ಡದಬ್ರೆ ಅಣ್ಣ, ಕೆಲ್ಸ ಮುಗಿಸ್ ಫಸ್ಟ್, ಬೇಗ ಮುಗಿಸು. ಏನ್ ನೋಡ್ತೀಯಾ? ಹಿರ್ಗಣ್ಣ ನೋಡ್ತಾನೆ. ಇವನ್ಗಾಗಿ ನಾವು ಕಾಯ್ಬೇಕು. ಒಳ್ಳೆ ರಾಮಾಯಣ, ಇವನ್ಗಾಗಿ ನಮ್ ಟೈಮ್ ಎಲ್ಲ ವೇಸ್ಟ್. ಏನು ವಾರೆಗಣ್ಣ ನೋಡ್ತೀಯ, ಫಸ್ಟ್ ಕೆಲ್ಸ ಮುಗಿಸ. ಆಯ್ತು ಬಿಡಪ್ಪ. ಏನ್ ಕಾದಂಬರಿ ಬುಕ್ ಓದ್ತಿದ್ಯಾ? ಬುಕ್ ಏನಾದ್ರೂ ಆಗ್ಲಿ, ನಿನ್ಗ್ಯಾಕೆ ಫಸ್ಟ್ ಮುಂದಿರೋ ಕೆಲ್ಸ ಮುಗಿಸು ಅಂದಿದ್ದು? ಆಯ್ತು ಬಿಡಪ್ಪ. ಕಳ್ಳನ್ ಮಕ್ಳ ವಿಷಯ ನಮ್ಗೆ ಯಾಕೆ? ಏನಂದ? ಅದು ಆಫೀಸ್ ವಿಷಯ ನಮ್ಗೆ ಯಾಕೆ ಅನ್ನಪ್ಪ? ನಂಜಪ್ಪ, ಯಾವುದೋ ಕಾದಂಬರಿ ಬುಕ್ ಓದ್ತಾ ಇದೆಯಲ್ಲ, ಯಾವ್ದದು? ಲೇ ಗೂಬೆ, ಇದು ಕಾದಂಬರಿ ಅಲ್ಲ. ಮತ್ ಇನ್ಯಾವ್ದು? ಮತ್ತು ಸಂಖ್ಯಾ. ನಂಜಪ್ಪ, ಜ್ಯೋತಿಷ್ ಬುಕ್ ಓದ್ತಾ ಇದೇನೋ? ಮೊದ್ಲು ಕೆಲ್ಸ ಮಾಡು. ಲೇ ಅಲ್ಲ ಕಣೋ ಗುಂಜಪ್ಪ, ನೀನ್ ಮಾಡ್ತಿರೋ ಕೆಲ್ಸಕ್ಕೂ ನೀನ್ ಓದ್ತಿರೋ ಬುಕ್ಕುಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಅಲ್ಲ ಕಣೋ, ಈ ಕಾಲದಲ್ಲೂ ಇದು ನಂಬ್ತೀಯ ನೀನು? ನೋಡೋ ವಿಜಿ, ಕೆಲವೊಂದು ವಿಷಯಗಳನ್ನ ನಂಬಲೇಬೇಕಾಗುತ್ತೆ, ಹಾಗೆ ಕೆಲವೊಂದು ವಿದ್ಯೆಗಳನ್ನ ಕಲಿಲೇಬೇಕು ಕಣೋ. ತಲೆಗೆ ಕೈ ಹಾಕ್ತಾವನೆ. ನಾವು ಕೆಲಸ ಮಾಡ್ತಿರೋದು ಫಾರಿನ್ ಕಂಪ್ನಿನೇ ಆಗಿರ್ಬೋದು, ಆದ್ರೆ ನಾವು ವಾಸ ಮಾಡ್ತಾ ಇರೋದು ಭಾರತ, ಐ ಮೀನ್ ಇಂಡಿಯಾ ಅಲ್ವೇನೋ. ಅಂದ್ಮೇಲೆ ಇಲ್ಲಿ ಜಾತಿ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ನಂಬಿಕೆಗಳು ಎಲ್ಲವೂ ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬಂದಿವೆ. ಇದರ ಅಡಿಪಾಯದಲ್ಲೇ ಕಣೋ ನಮ್ ಸಮಾಜ ನಿಂತಿರೋದು. ಇದಕ್ಕೊಂದು ಎಕ್ಸಾಂಪಲ್ ಹೇಳ, ನಮ್ ಇಂಡಿಯನ್ಸ್ ಎಷ್ಟೋ ಜನ ಕತ್ತಲ್ಲಿ ಅಂತ್ರಗಳು ತೋಳಲ್ಲಿ ತಾಯ್ತಗಳು ಕಂಡ್ಕೊಂಡಿರ್ತಾರೆ. ಅಬ್ಸರ್ವ್ ಮಾಡ್ಬೇಕಾದ್ರೆ ಅಷ್ಟೇ ಯಾಕೆ, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಎಂಪ್ಲಾಯ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡಿ ಅದ್ರಲ್ಲಿ ಬರೋ ಜ್ಯೋತಿಷ್ಯದಲ್ಲಿ ರಾಶಿ ಭವಿಷ್ಯವನ್ನ ಕೇಳ್ಕೊಂಡೆ ಕಣೋ ಆಫೀಸಿಗೆ ಬರೋದು. ಬಾಯ್ ಮುಚ್ಚಲೆ, ಈ ಜ್ಯೋತಿಷಿಗಳ ಬಗ್ಗೆ ಮಾತ್ರ ಮಾತಾಡ್ಬೇಡಪ್ಪ. ಅಮಾಯಕರನ್ನ ನಂಬಿಸಿ ದುಡ್ಡು ಮಾಡೋದೇ ಬಿಸ್ನೆಸ್ಸು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ನಡೆಸೋ ರಾಜಕಾರಣಿಗಳು ಅದನ್ನು ನಂಬ್ತಾರೆ ಅನ್ನೋದೇ ವಿಪರ್ಯಾಸ. ಈ ಟಿ ವಿ ಚಾನಲ್ನವರು ಅದಕ್ಕೆ ಮಣೆ ಹಾಕ್ತಾರೆ. ಅದನ್ನ ನೋಡೋ ನಮ್ಮ ಜನಗಳು ಇನ್ನೇನು ಮಾಡ್ತಾರೆ, ಮೋಸ ಹೋಗದೆ. ಲವ್, ಹಿಂಗೆ ಮಾತಾಡ್ಕೊಂಡೇ ಇರ್ತೀಯಾ ಇಲ್ಲ ಬೇಗ ಕೆಲಸ ಮುಗಿಸ್ತೀಯಾ? ಇರೋ ಇರೋ ಇರೋ, ಆಗೋಯ್ತಿರೋ ಆಗೋಯ್ತಿರೋ. ಅಬ್ಬಾ, ಕೆಲಸ ಮುಗಿಯೋಂಗೆ ಕಾಣಲ್ಲ, ರಿಲ್ಯಾಕ್ಸ್ ಮಾಡೋಣ.
ಎರಡನೇ ಮನೆಯಲ್ಲಿ ಗುರು ಪ್ರವೇಶ. ವಿಜಯ್ ಸರ್, ನಮಸ್ತೆ ಸರ್. ಆ ಕಡೆ ಆ ಕಡೆ ಈ ಕಡೆ ಆ ಕಡೆ ಕಣ ಸರ್. ಸರ್ ಹೇಳಿ ಸರ್, ಕೆಲಸ ಆಯ್ತಾ? ಸರ್ ಆಗ್ತಾ ಇದೆ ಸರ್, ಇವತ್ತು ಆಗ್ಬಿಡುತ್ತೆ ಸರ್, ನಾಳೆ ತೋರಿಸ್ತೀನಿ ಸರ್. ಒಂದು ಕೆಲಸ ಕೊಟ್ರೆ ಸರಿಯಾಗಿ ನಿಭಾಯಿಸೋಕ್ ಆಗಲ್ಲ ಅಲ್ಲ ನಿಮಗೆ ಸರ್. ಇಲ್ಲ ಇಲ್ಲ ಮಾಡ್ತೀನಿ ಸರ್, ಪ್ಲೀಸ್ ಮಾಡ್ತೀನಿ ಸರ್. ಆ ಕೆಲಸ ಇವತ್ತೇ ಮುಗಿಬೇಕು. ಸರಿ ಸರ್, ಫಾಸ್ಟ್. ಆಯ್ತು ಸರ್, ಇವಾಗೆಲ್ಲ ಮಾಡ್ಬಿಡ್ತೀನಿ ಸರ್, ಇವತ್ತೆಲ್ಲ ಮಾಡಿ ನಾಳೆ ನಿಮಗೆ ತೋರಿಸೇ ತೋರಿಸ್ತೀನಿ ಸರ್. ಬೇಕಾದ್ರೆ ನೋಡಿ ಸರ್, ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಸರ್. ಅಯ್ಯೋ ಅಯ್ಯೋ, ಮೆಂಟ್ಲು ಆಗ್ಬಿಡ್ತಾವಣ್ಣೆ ಮೆಂಟ್ಲು. ಅಯ್ಯೋ ನಗ್ತಾನೆ ಈ ನನ್ ಮಗ, ನಗ್ತಾನೆ. ಆ ಮೈಯ ಸೀವ, ನಾನ್ ಪಟಾಯಿಸ್ಬೇಕು ಅನ್ಕೊಂಡಿರೋ ಹುಡುಗಿನ ಅವ್ನ್ ಪಟಾಯಿಸಿ ಬೇಕ್ ಬೇಕು ಅಂತ ಅವಳ ಮುಂದೆ ನನ್ನ ಇನ್ಸಲ್ಟ್ ಮಾಡ್ತಾನೆ. ಅವ್ನ್ ಬೈಯೋದು ನೋಡಿ ಇವನು ನಗ್ತಾನೆ. ನಮ್ ಹುಡುಗಿ ಎಂತ ಸುಂದ್ರಿ, ಕೈ ತೊಳ್ಕೊಂಡ್ ಮುಟ್ಬೇಕು ಅವಳ, ಅಪ್ಪ ಬಂಗಾರ ಇದ್ದಂಗ ಅವಳೆ. ಹೋಗುವಾಗ ಆ ಕಾಗೆ ಸೀವಾಗೆ ಬಿದ್ದವಳೆ. ಏ ನೀನ್ ಯಾಕೋ ಹೊಟ್ಟೆ ಹುಡ್ಕೊಂಡ್ ಸಾಯ್ತೀಯಾ? ನಿನಗ್ ದಮ್ಮಿದ್ರೆ ಅವಳನ್ ಬೀಳ್ಸ್ಕೋ. ಏ ಸುಮ್ನೆ ಇರಲೆ, ಅದೇನೋ ಹೇಳ್ತಾರಲ್ಲ, ಹಣೆಗೆ ಹಾಕೊಳ್ಳೋ ವಿಭೂತಿಗೆ ಗತಿ ಇಲ್ಲ, ಇನ್ನು ಬ್ರೆಡ್ಗೆ ಹಾಕೊಳ್ಳೋ ಬೆಂಡೆಗೆ ಗೊಂಚ್ಕೋ ಅಂತರಂತೆ. ಹಂಗಾಯ್ತು. ಇನ್ನೇನ್ ಮತ್ತೆ, ನನ್ನ ಹತ್ರ ಇರೋ ಟೂ ವೀಲರ್ಗೆ ಅರ್ಧ ಲೀಟರ್ ಪೆಟ್ರೋಲ್ ಗೊಂಚ್ಕೊಳಕ್ ಆಗ್ತಾ ಇಲ್ಲ. ಇನ್ನ ಅವಳು 16 wheel ಲಾರಿ ಇದ್ದಂಗ ಅವಳು. ಅವಳು ಎಲ್ಲಿಂದ ಮೇಂಟೈನ್ ಮಾಡೋದು? ಲೇ, ಅವಳು ಹಾಕೊಳ್ಳೋ ಲಿಪ್ಸ್ಟಿಕ್ ನೋಡಿದ್ಯೇನೋ, ಅವಳು ಹಾಕೊಳ್ಳೋ ಡ್ರೆಸ್ ನೋಡಿದ್ಯೇನೋ, ಅದು ಕೊಡ್ಕೊಳ್ಳೋ ಸೆಂಟ್ ನೋಡಿದ್ಯೇನೋ, ಲೇ ಅವಳು ಹಾಕೊಳ್ಳೋ ಕಾಜ್. ಏಯ್ ಕಾಜಲ್ ಅಂತ ಹೇಳಕ್ ಬಂದೆ ಕಣ, ಅವೆಲ್ಲ ಎಷ್ಟ್ ಕಾಸ್ಟ್ಲಿ ಗೊತ್ತೇನೋ? ಅವೆಲ್ಲ ನಮ್ ಕೈಲಿ ಕೊಡ್ಸಕ್ ಆಗಲ್ಲ ಬಿಡು, ಅವೆಲ್ಲ ನಮ್ಗ್ ಅಲ್ವೇ ಅಲ್ಲ. ಏನಿದ್ರು ಎನಿ ಟೈಮ್ ATM ಅಲ್ಲಿ ಕಾಸು ಇಟ್ಟಿರ್ತಾರ ನೋಡು, ಅವ್ರಿಗೆ ಸರಿ ಅವ್ರಿಗೆ ಬೀಳೋದು. ಇಲ್ಲಿದೆ ಪಾಯಿಂಟು, ಹೆಣ್ಣು ಒಲಿಯೋದು ಕೇವಲ ಹಣ ಇದ್ದೋರಿಗೆ ಮಾತ್ರ ಅಲ್ಲ, ಹೋಲಿಸ್ಕೊಳ್ಳೋ ಕಲೆ ಗೊತ್ತಿರೋರ್ಗೆ. ನೀನ್ ಹೇಳ್ತಿರೋ ನಮ್ ತಾಯಣೆಗೂ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅಂದ್ರೆ ಹಣದಿಂದ ಮಾಡಕ್ ಆಗದೆ ಇರೋದನ್ನ ಕೆಲವು ಆಚಾರ ವಿಚಾರಗಳಿಂದ ಮಾಡಕ್ಕಾಗುತ್ತೆ, ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡೋದೇ ಈ ಪುಸ್ತಕ. ಓಹೋ, ಹಂಗಾರೆ ನೀನ್ ಜ್ಯೋತಿಷಿ ಬುಕ್ ಓದ್ತಾ ಇಲ್ಲ, ನೀನ್ ಓದ್ತಿರೋ ಬುಕ್ಕೇ ಬೇರೆ ಯಾವುದೋ. ಓಹೋ, ಇಲ್ಲಿ ಕೊಡೋ ನೋಡೋಣ. ಏ ಇಲ್ಲಪ್ಪ, ನಾನ್ ಕೊಡಲ್ಲ. ಏ ಕೊಡೋ, ನಾನು ನೋಡ್ತೀನಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ನೋಡೋ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದೀನಿ, ಕೊಟ್ಬಿಡು. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಕೊಡಲ್ಲ. ಹೌದಾ? ನನ್ ಪುಸ್ತಕ ನಂಗದೆಲ್ಲ ಗೊತ್ತಿಲ್ಲ, ನನ್ ಪುಸ್ತಕ ನನಗ್ ಬೇಕು. ಅಯ್ಯ, ಒಂದ್ ಬುಕ್ ಯಾಕೆ ಒಳ್ಳೆ ನಾಯ್ತರ ಸಾಹಿತ್ಯ ಬಿಡ. ನಾಳೆ ರೀಟಾ ಬರ್ತಾಳೆ, ಕ್ಯಾಬಿನ್ ಓಪನ್ ಮಾಡ್ತಾಳೆ, ಸಿಕ್ಕಿದ್ರೆ ಕೊಡ್ತಾಳೆ, ಇಲ್ಲ ಅಂದ್ರೆ ಕೆಲ್ಸದವಳು ಬರ್ತಾಳೆ, ಕಸ ಗುಡ್ಸೋವಾಗ ಸಿಗುತ್ತೆ, ಕೊಡ್ತಾಳೆ ಬಿಡ. ಲೋ ವಿಜಯ್, ನನ್ಗದೆಲ್ಲ ಗೊತ್ತಿಲ್ಲ, ನನ್ ಪುಸ್ತಕ ನನ್ ಬೇಕು. ಇವಾಗ ನನಗ್ ಟೈಮ್ ಆಗಿದೆ, ಬುಕ್ ಹುಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಬ್ಯಾಗ್ ಎತ್ಕ, ಮನೆಗ್ ನೋಡಿ ಅಷ್ಟೇ. ನನಗ್ ಪುಸ್ತಕ ಎತ್ಕೊಡ, ಈಗ ಅದೇ ತಿಂತ್ಯಾ, ಎತ್ಕೊಳ. ನನ್ನ ಮಗನೇ, ಇದುವರೆಗೂ ಇರಿಸ್ಕೊಂಡ್ಬಿಟ್ಟು ಈಗ ನಾಯಿ ಬುದ್ಧಿ ತೋರಿಸ್ತಾ ಇದ್ಯಾ? ಏ ಚಿನ್ನ, ಕೆಲ್ಸ ಎಲ್ಲ ಆಯ್ತಲ್ಲಮ್ಮ, ಇನ್ನೇನಿದೆ ನೋಡೋ. ಇದೇ ಈ ಮಾಸ್ಟರ್ ಬುದ್ಧಿ ಮನೆಗೆ ಇವನೇ ಆ ಪುಸ್ತಕ ಬರ್ದಿರೋ ತರ ಆಡ್ತಾನೆ ಕವಿ ಇವನು. ನಡಿಯಾಲೇ, ಅವೆಲ್ಲ ಗೊತ್ತಿಲ್ಲ ನನಗ್, ನನ್ ಪುಸ್ತಕ ಏನೋ. ಒಳ್ಳೆ ಚಿಕ್ಕ ಮಕ್ಕಳು ಪಪರ್ಮೆಂಟ್ ಬೇಕು ಅಂತ ಹಠ ಮಾಡ್ದಂಗೆ ಒಳ್ಳೆ ಬುಕ್ ಬೇಕು ಬುಕ್ ಬೇಕು ಅಂತ ಹಠ ಮಾಡ್ತೀಯ? ಲೇ, ನಮ್ ದೇಶ ವಿಜ್ಞಾನ ತಂತ್ರಜ್ಞಾನ ಅಂತ ಬಳಸ್ಕೊಂಡು ಮಂಗಳ ಗ್ರಹಕ್ಕೆ ಹೋಗಿ ಆದಷ್ಟು ಬೇಗ ವಾಪಸ್ ಬರೋ ರೇಂಜ್ಗೆ ಆಗವ್ರೆ. ನನ್ನ ಮಗ ನೀನ್ ನೋಡಿದ್ರೆ ಓಬಿ ರಾಯನ್ ಕಾಲದ ಜ್ಯೋತಿಷ ಭವಿಷ್ಯ ಅನ್ಕೊಂಡು ಇನ್ನು ಇಲ್ಲೇ ಸಾಯ್ತಾ ಇದ್ಯಾ? ತಲೆ ಮೇಲೆ ನೋಡಿತೀನಿ, ಬುಕ್ ಸಿಗುತ್ತೆ ನಡಿಯಾ? ನನ್ಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ಪುಸ್ತಕ ಬೇಕು. ಸರಿ, ಒಂದ್ ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬರ್ತೀನಿ. ಸಿಗೋ ಒಳ್ಳೆ ಚೇಳ್ ಸವಸ ಆಯ್ತು ನಮ್ಗೆ. ಬೇಗ ಬಾರಲೇ, ಅಲ್ಲೇ ಮಲ್ಗಿಲ್ಕೊಂಬಿಟಿಯಾ? ಬಂದು ಚಾಪೆ ಹಾಸ್ಬಿಡು, ಮಲ್ಕೊಂಡ್ಬಿಡ್ತೀನಿ. ನಂಜಪ್ಪ, ನಂಜಪ್ಪ ಆಯ್ತಾ? ಏನೋ ನಿನಗೆ ಬಂದಿರೋದು, ನೆಮ್ಮದಿಯಾಗಿ ಉಚ್ಚ ಬಿಡಲ್ವಲ್ಲ, ಬೇಗ ಬಾರೋ. ಎಷ್ಟೊತ್ತ? ಏ ಬರ್ತೀನಿ. ಅಯ್ಯೋ ನಂಜಪ್ಪ, ಸೈಲೆಂಟ್ ಆಗಿ ಸೂಸು ಮಾಡಕ್ಕೂ ಬಿಡಲ್ಲ. ಏನಿಲ್ಲ, ನನಗೂ ಅವಸರ ಆಗ್ತಿತ್ತು, ಬಂದೇ ಇರೋ ನಿಮಿಷ. ಅಯ್ಯೋ
ಇಷ್ಟೋ ತನಕ ಜೊತೇಲಿ ಇರಿಸ್ಕೊಂಡು ನಿನ್ನ ನರಿಬುದ್ಧಿ ತೋರಿಸ್ದಲ್ಲ, ಈಗ ಮಾಡ್ತೀನಿ ನಿನಗೆ. ಯಾವನು ನೂಕಿದ್ದು? ಏ ನಂಜಪ್ಪ, ನಂಜಪ್ಪ, ಏ ನಂಜಪ್ಪ, ಏ ನಂಜಪ್ಪ, ಬಾಗಿಲು ತೆಗಿ ನಂಜಪ್ಪ, ಭಯ ಆಗ್ತಿದೆ. ಏ ನಂಜಪ್ಪ, ತಮಾಷೆ ಮಾಡಬೇಡ ನೋಡು. ಅಬ್ಬಾ, ಕರೆಂಟ್ ಬಂತು. ಲೇ ನನ್ನ ಮಗನೇ ದೊಡ್ಡ ಮಂತ್ರೆ, ತಮಾಷೆ ಮಾಡಕ್ಕೆ ಇದೇ ಟೈಮಾ ನಿನಗೆ? ಬತ್ತೆ.